오케이, 이제는 다 나왔어. 그럼 여러분들 거기까지 가도 되니까. 오케이? 그럼 옛날에 플랫폼에 갔다가 여러분은 거기 빠졌을 거예요. 이 commitment 마켓이라는 거 부담해요. 오케이, so 위치에서 잡아요. 이게 다르지. 3 사리 프로파일 오디 20 minutes preparation 이게 타임 더군도 best to present 마련되게 this goes to better. Okay, so 3 faculty 오디 faculty 할지야. 아우지 faculty 나우 건도 ಅಲ್ರಿ ಮೇಲೆ ಮೂರು ಇಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾರೆ ಅಂದ್ರೆ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ಹೌದಾ? ಚೆನ್ನಾಗಿ ಪಾಠ ಮಾಡದೆ ಇದ್ರೆ ಇಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾರೆ. ಈಗ ನನ್ಗೆ ಆಕ್ಚುಲಿ ನಾಲ್ಕು ಗಂಟೆವರೆಗೂ ಸಮಯ ಕಡಿಮೆ ಸರ್ವರು ಅದಕ್ಕೆ ಅವರು ಅವ್ರಿಗೊಂದು 25 ನಿಮಿಷನೂ ಸುಧಾಕರ್ ನನಗೆ ಕೊಟ್ಟರು. ಬಟ್ ಸ್ಟಿಲ್ ನಾನು ಎಲ್ಲಿ ಹೋದ್ರು ಏನ್ ಗೊತ್ತಾ, ನೀವೆಲ್ಲ ನಮ್ಮವ್ರು ಹುಡ್ಕೋ. ಓಕೆ, ನೀವೆಲ್ಲ ನಮ್ಮವರು ಅಂದ್ರೆ ನಮ್ಮವರು ಅಂದ್ರೆ ಮುಗಿತಾರ. ಐ ಆಮ್ ಯುವರ್ ವೆಲ್ಡಿಷನ್ ಅರ್ಥ ಆಯ್ತಾ? ನಾನೇನು ಯಾವ ದಾರಿ ಯಾವ ಧರ್ಮ ಯಾವ ಇದ್ರಲ್ಲಿ ಯಾರ ಬೇಕಿಲ್ಲ. ಓಕೆ, ಐ ಆಮ್ ಯುವರ್ ವೆಲ್ಡಿಷನ್. ಟುಡೇ ಐ ವಾಂಟ್ ಟು ಶೇರ್ ಸಮಥಿಂಗ್. ಆ ಶೇರಿಂಗ್ ನಿಮ್ಗೆ ಹೆಲ್ಪ್ ಆಗ್ತದೆ, ಕರೆಕ್ಟಾ? ಹೆಲ್ಪ್ ಆಗ್ಲಿಲ್ಲ ಅಂದ್ರೆ ಅದು ಪ್ರಯೋಜನ ಆಗಲ್ಲ. ಎಷ್ಟೊಂದು ಜನ ಅವ್ರ ಲೈಫ್ನ ನಾನು ಎಲ್ಲರಿಗೂ ಕಾಮನ್ ಆಗಿ ಹೇಳ್ತೀನಿ, ಬಟ್ ಕೆಲವರು ಮಾತ್ರ ವೆರಿ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಲೈಫಲ್ಲಿ. ನಾನು 4 ಲಕ್ಷ ಜನ ಈ ತರ ಟ್ರೈನ್ ಮಾಡಿರ್ಬೋದು. ಅಟ್ ಲೀಸ್ಟ್ 1 to 2,000 ಪೀಪಲ್ ದೇ ಟೋಲ್ಡ್ ಮಿ ದಟ್ ಸರ್ ಯು ಆರ್ ಟ್ರಾನ್ಸ್ಫಾರ್ಮ್ ವಿ ಚೇಂಜ್ ಯುವರ್ ಲೈಫ್. ಸರ್ ನಾವೇನ್ ಆಗ್ಬೇಕು ಅನ್ಕೊಂಡಿದ್ವು, ನಾವ್ ಇನ್ನ 10 times 100 times ಆಗ್ಬಿಡ್ವಿ ಅಂತ ನಂಗೆ ವಾಪಸ್ ಹೇಳ. ಹಂಗೇನಾಗಿಲ್ಲ ನಮ್ಗೆ. ಹಾಗಾದ್ರೆ ಹೇಳೋ ಕಡಿಮೆ ಆಗಿದ್ದಾರ, ಮೋಟಿವೇಟ್ ಮಾಡೋದು ಕಡಿಮೆ ಆಗಿದ್ದಾರ, ಅಥವಾ ಅವ್ರನ್ನ ಅವ್ರಿಗೆ ಅರ್ಥ ಮಾಡ್ಕೊಂಡು ಕಡಿಮೆ ಆಗಿದ್ದಾರ ಅಂತ ನನ್ಗೆ ಅವಾಗ ಅವಾಗ ಯೋಚನೆ ಬರ್ತಾರೆ. ಸುಮಾರು ಜನ ಹೇಳ್ತಾರೆ, ಸರ್ ನಿಮ್ ಟ್ರೈನಿಂಗ್ ಆಗಿಲ್ಲ ಸರ್, ಅವತ್ತು ಫುಲ್ ಚಾರ್ಜ್ ಆಗ್ಬಿಟ್ಟು ಸರ್. ಸರ್ ಆಮೇಲೆ ಸರ್ ಅದೇ ಪಟಾಕಿ ಹೊಡೆದಲ್ಲ ಸರ್, ಕೆಲವು ಟುಸ್ ಪಟಾಕಿ ಇರ್ತಲ್ಲ ಸರ್, ಅದಕ್ಕೆ ಈ ಸೋಲಾ ಬಾಟಲ್ ಎಂಥೂಸಿಯಾಸಮ್ ಅಂತ ಕರೀತೇವೆ. ಸೋಲಾ ಬಾಟಲ್ ಏನ್ ಮಾಡುತ್ತೆ, ಓಪನ್ ಮಾಡಿದ ತಕ್ಷಣ ಮಾಡಿ ಸೌಂಡ್ ಮಾಡಿ ಅಂತ ಸೌಂಡ್ ಮಾಡಕ್ಕೆ ಅವಕಾಶ ಮಾಡ್ತೀನಿ ಮಾಡಿ ಕಳೆದ ವಾರದ ಪತ್ರಿಕೆ ಓದಿದ್ರೆ ಸುಧಾಕರ ಚತುರ್ವೇದಿ ಎನ್ನುವರು ತೀರ್ಪುಂಡು ಯಾರನ್ನು ಓದಿದ್ರ ಗಮನಿಸಿದ್ರ ಎನಿಬಡಿ ಏನ್ ನೋ ಪೇಪರ್ ಓದಲ್ಲ ಅಂತ ಆಯ್ತು. ಬಿಕಾಸ್ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ನಾನು ವೇದಗಳನ್ನ ಅರೆದು ಕುಡಿದವ ಚತುರ್ವೇದಿ ಅಂತಾನೆ ಅವರ ಹೆಸರು ಜೊತೆಗೆ ಸೇರಿಸ್ಕೊಂಡಿದ್ರು. ಸೊ ನಮ್ ಸುಧಾಕರ್ ಕುಲಕರ್ಣಿ ಅವರ ಅರ್ಧ ಹೆಸರು ಸ್ಟಾರ್ಟಿಂಗ್ ಹೆಸರು ಸುಧಾಕರ ಚತುರ್ವೇದಿ. ಓಕೆ, 124ನೇ ವಯಸ್ಸಿನಲ್ಲಿ ತೀರ್ಕೊಂಡು. ಓಕೆ, ಅಟ್ ದಿ ಏಜ್ ಆಫ್ 124 ಅವರು 117-118 ಇದ್ದಾಗ ಅವ್ರ ಮನೆಗೆ ಹೋಗಿದ್ದೆ. ಜೀವನೋತ್ಸಾಹದ ಬಗ್ಗೆನೆ ಒಂದು ವಿಡಿಯೋ ಮಾಡಿದ್ದೀನಿ, ಇಂಥವ್ರನ್ನ ಶೋಕೇಸ್ ಮಾಡ್ಬೇಕಂತ ಮಾತಾಡ್ಸಕ್ ಹೋಗಿದ್ರು. ಅವ್ರು ಮಾತಾಡ್ತಾ ಏನ್ ಹೇಳಿದ್ರು ಗೊತ್ತಾ, ನಾನು ಜಯಪ್ರಕಾಶ್ ಚಿಕ್ಕನ್ನಲ್ಲಿ ಏನಿತ್ತು ಉಂಟಾಯ ಮಾಡಿದ್ನಲ್ಲ ಅವೆಲ್ಲ ನೆನಪಿದೆ ಅಂದ್ರು. 117-118 ಈ ಬರೀ 18-20 ಐವತ್ತಾರು ಏನಿದೆ ನಾವು ಹಲೋ ಅಂತ
ಇವನೋ ಸಹ ಅನ್ನೋ ಹೆಸರು ಇಟ್ಟಿದ್ದು ಅಥವಾ ಇಂಟ್ರೆಸ್ಟ್ ಆಗಿದ್ದು ಏನಕ್ಕೆ ಅಂದ್ರೆ, ನನಗೆ 90 ವಯಸ್ಸಿನ ಮೇಲ್ಪಟ್ಟ 123 ವಯಸ್ಸಿನ ಈ ವ್ಯಕ್ತಿಯವರೆಗೆ ಒಂದ್ 20 ಜನ ಪರಿಚಯ, ಅವರೆಲ್ಲರಲ್ಲಿ ನೋಡ್ತೀನಿ ಆ ಎಂಥೂಸಿಯಾಸಮ್ ಕುಟಿಯುತ್ತೆ, ಉತ್ಸಾಹ ಕುಟಿಯುತ್ತೆ. ಓಕೆ, ನನ್ನ ಯೂಟ್ಯೂಬ್ ನಲ್ಲಿ ಕೆಲವು ವಿಡಿಯೋಗಳನ್ನ ಗಮನಿಸಿದ್ರೆ ನಿಮಗೆ ಆ ಲೈವ್ ಎಕ್ಸಾಂಪಲ್ ಸಿಗ್ತದೆ. ಜೆಟಿಸ್ ಆಡಿಯೋ ಸ್ಟುಡಿಯೋಸ್ ಅಂತ ನನ್ನ ಜಯಪ್ರಕಾಶ್ ಕಾಕ್ತೇರಿ ಚಾನಲ್ ಅಲ್ಲಿ ನೋಡಿದ್ರೆ ಒಬ್ಬ ವ್ಯಕ್ತಿ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಗುಡಿ ಬಟ್ಟೆ ರಾಮಾಚಾರ್. ಅವರು 97 ಇದ್ದಾಗ ನಾನು ವಿಡಿಯೋ ಮಾಡಿದ್ವಿ. ನಾವು ಈ ಸ್ನೋಬ ಅವರು ಹಾಡ್ಬೇಕಾರೆ ನಾನು ಹಾಡ ಕೇಳಿದಾಗ ಚೇರ್ ಹಿಂಗ್ ಕುಳಿತಿದ್ರೆ ಹಿಂಗೆ ಹಿಂಗೆ ಬಂಬಾಗಳು ಗುರುಪುರಿ ಏನಾಯ್ತು ಈ ಬಿಸಾ ಬಿಸಾ ಎಫೆಕ್ಟ್ ಏನೋ ಗೊತ್ತಿಲ್ಲ. ಸರಿಯಾಗಿ ತಿಂದರೆ ಬರೀ ಚಿಪ್ಸ್ ಚಿಪ್ಸ್ ತಿನ್ಕೊಂಡ ಮೈನ್ ರೆಗ್ಯುಲರ್ ಫುಡ್ ಒಳಗಡೆ ಬೀಳ್ತಾ ಇರ್ಬೋದು ಗೊತ್ತಿಲ್ಲ. ಆದ್ರೆ ಎಷ್ಟೋ ಸಾರಿ ಅನಿಸಿದೆ ಈ 18-40 ವರ್ಷದ ಯುವ ಜನರಿಗಿಂತ 90 ವರ್ಷದಿಂದ 123 ವಯಸ್ಸಿನ ಆ ವಯೋವೃದ್ಧರ ಲವಲವಿಕೆ ಚಟುವಟಿಕೆ ಇಟ್ ಹ್ಯಾಸ್ ಇಂಪ್ರೆಸ್ಡ್ ಮೀ ಮೋಸ್ಟ್. ಅರ್ಥ ಆಯ್ತಾ? ನಾನು ಕಣ್ಣಾರೆ ಬೆಲೆ ನೋಡ್ಬಿಟ್ಟೆ, ಅವ್ರ ಜೊತೆ ಒಡನಾಟ ಬೆಲೆ ಮಾಡ್ಬಿಟ್ಟೆ. ಇವ್ರು 83 ಅಂದ್ರು ಭಾಷ್ಯಮ್ಮ, ಅದು ಸ್ವಲ್ಪ ಫಿಸಿಕಲಿ ಇದಾಯ್ತು, ಒಂದ್ ಸ್ವಲ್ಪ ತಲೆ ಶೇಕ್ ಆಗ್ತಾ ಇತ್ತು. ಆದ್ರೆ ಅವರ ಮಾತಿಗೆ ಸ್ಪಿರಿಟ್ಗೆ ಏನಾದ್ರು ಕಡಿಮೆ ಇತ್ತ? ಪದಗಳ ಬಳಕೆಗೆ ಏನಾದ್ರು ಕಡಿಮೆ ಇತ್ತ? ವೇದಾಂತಿ ಹೇಳಿದ್ದು ನಮ್ಮಲ್ಲಿ ಯಾಕೆ ಆ ಒಂದು ಆ ಉತ್ಸಾಹ ಹುಟ್ಟಿತಾ ಇಲ್ಲ, ನಮ್ಗೆ ಆ ಎನರ್ಜಿ ಯಾಕಿಲ್ಲ ನಮ್ಗೆ? ಆ ಎನರ್ಜಿ ಅದು ಇರುತ್ತೆ, ನಾನು ಬಳಸಲೇ ಇಲ್ಲ ಅಂದ್ರೆ, ಉಪಯೋಗಿಸ್ಲೇ ಇಲ್ಲ ಅಂದ್ರೆ. ಓಕೆ, ನಾನು ಒಂದು ಗಮನಿಸಿದ್ದೀನಿ, ಯಾರು ದಿನಾನು ಏನಾದ್ರೂ ತಮ್ಮ ಮೆದುಳಿಗೆ ಏನಾದ್ರೂ ಕಸರತ್ ನೀಡ್ತಾ ಇರ್ತಾರೋ ಅವರು ವೆರಿ ಆಕ್ಟಿವ್. ಬಟ್ ಇನ್ನೊಂದು ತಮಾಷೆ ಏನ್ ಗೊತ್ತಾ, ನೀವು ಎಷ್ಟು ಕೆಲಸ ಕೊಡ್ತೀರೋ ಅಷ್ಟು ಆಕ್ಟಿವ್ ಆಗ್ತಾ ಹೋಗಿದ್ರು. ನಿಮ್ಗೆ ವಯಸ್ಸಾಯ್ತಾ ವಯಸ್ಸಾಯ್ತಾ ಈ ಬಾಡಿ ವಯಸ್ಸಾದ್ರು ಈ ಬ್ರೈನ್ ಚಿಕ್ಕದಾಗುತ್ತೇನೋ ಅಂತ ಅನಿಸ್ತೇನೆ ನನ್ಗೆ. ಅಂದ್ರೆ ಚಿಕ್ಕ ವಯಸ್ಸು ವಾಪಸ್ ಹೋಗುತ್ತೇನೋ ಅಂತ ಈ ಸೂರ್ಯ ಚತುರ್ವೇದಿ ಇವ್ರನ್ನೆಲ್ಲ ನೋಡಿದಾಗ ನಂಗೆ ಅನಿಸಿದೆ. ದಟ್ ಮೀನ್ಸ್ ಶಾರದಾ ದೇಗುಲ ಶಾರದಾ ವಿಲಾಸಕ್ಕೆ ಬರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಎಲ್ಲಿಗೆ ಮಾತ್ರ ಟೈಮ್ ಟೈಮ್ಗೆ ಸರಿಯಾಗಿ ಹಾಕಿಕೊಳ್ಳಲು ನಮಗೆ ಗೊತ್ತಿದೆ, ಇಲ್ಲಿಗೆ ಹಾಕಿಕೊಳ್ಳಲು ಚಿಂತೆಯಕ್ಕೆ ವ್ಯಸನವೇಕೆ ಆಲೋಚನೆಯಕ್ಕೆ ಅಲ್ವಾ? ನನ್ನ ಸರಿ ಕುತೂಹಲಿಕೊ ಈ ದೇವರು ಟೈಮ್ ಟೈಮಿಗೆ ಸರಿಯಾಗಿ ಎಲ್ಲಿ ರಸ್ಯನ್ನು ಮಾಡಿಬಿಟ್ಟಿದ್ರೆ ಪ್ರಪಂಚ ಹೆಂಗಿರ್ತಾ ಇತ್ತು? ಏನ್ ಮಾಡ್ತಾ ಇದ್ರಿ ಲೈಬ್ರರಿ ಮೇಡಮ್ ಸಾಕಾಗಲ್ಲ ಮೇಡಮ್ ಈಗ ಮಾಡ್ತಾ ಇದ್ರಿ ಮಾಡಿ ನಾವು ಓದ್ಬೇಕು 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 ಅದಿತಾ ಇಲ್ಲ ಓದ್ತಾ ಇದ್ರೆ ಅದು ತುಂಬ ಹೊಟ್ಟೆ ಅಷ್ಟಕ್ಕೆ ಆ ಹಸಿವು ಏನಾದ್ರೂ ನಿಮಗೆ ಇವಾಗ ಸುಮ್ಮನೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ನನ್ನ ಯಾಕೆ ಇಲ್ಲ ಹೋದೆ ದೇವಸ್ಥಾನಕ್ಕೆ ಹೋಗಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ನಾನೇ ದೇವರ ಯಾಕೆ ಕೊಟ್ಟಿಲ್ಲ? ಅವಾಗ ಗೊತ್ತಾಗ್ತದೆ ದೇವ್ರಕಾಶ್ ನಾನು ಏನಾದ್ರು ಅವ್ನು ಕೊಟ್ಬಿಟ್ಟಿದ್ರೆ ಏನಾಗ್ತೈತೆ ಗೊತ್ತಾ, ಎಲ್ಲ ಇಲ್ಲಿರ್ತಾ ಇದ್ರು ಆಳಿಂದ ಕರೆಕ್ಟ್ ಪ್ರಪಂಚ ಸರಿಯಾಗಿ ನಡೀತಾ ಇರಲಿಲ್ಲ ಜಯಪ್ರಕಾಶ್. ಇವಾಗ ನಡೀತಾ ಪ್ರಕಾಶ್ ಈಗ ಯೋಜನೆ ಯಾರ್ಯಾರಿದ್ದಾರೆ? ಯಾರು ಬುದ್ಧಿ ಉಪಯೋಗಿಸ್ತೇ ಬರೀ ದೇಹ ಉಪಯೋಗಿಸ್ತಾ ಇರೋರೆಲ್ಲ ಈ ಲೆವೆಲ್ ಅಲ್ಲಿ ಇದ್ದಾರೆ ಕರೆಕ್ಟ್. ಅವರೆಲ್ಲ ಮೊಟ್ಟೆ ಹತ್ಕೊಂಡು ಫಿಸಿಕಲಿ ಎತ್ತಿ ಎತ್ತಿ ನೀವು ನೋಡಿ ಆಲ್ ಲೆವೆಲ್ಸ್ ದೇ ಆರ್ ನಾಟ್ ಯೂಸಿಂಗ್ ದರ್ ಬ್ರೈನ್. ಒಬ್ಬ ಮೇಸ್ತ್ರಿ ಹೇಳ್ತಾನೆ ಅಕ್ಕಮ್ಮನವರು ಅಲ್ಲಿಡು ಕರೆಕ್ಟ್ ಅಲ್ಲ ಅಲ್ಲ. ಆಮೇಲೆ ಯಾರ್ಯಾರು ಜಾಸ್ತಿ ಉಪಯೋಗಿಸ್ತಾರಲ್ಲ ಜಯಪ್ರಕಾಶ್, ಅವ್ರದ್ದೆಲ್ಲ ಒಂದೊಂದು ಲೆವೆಲ್ ಹೋಗಿ ಲೆವೆಲ್ ಹೋಗಿ ಫಿಕ್ಸ್ ಆಗ್ತಾರೆ. ಹಾಗಾಗಿ ಏನಾಗಿದೆ ತುಂಬಾ ಕಟ್ಟಾಪಟ್ಟು ನೋಡಿದ್ರು ನೀವೆಲ್ಲ ಹತ್ಕೊಂಡು ಹಿಂಗ್ ಓದೋರು ಹಿಂಗ್ ಓದೋರು ಹಿಂಗ್ ಓದೋರು ಇದಾರಲ್ಲ ಅವರು
ಬೆಂಗಳೂರಿನಲ್ಲಿ ಯಾವ್ಯಾವ ಹೋಟ್ಲಲ್ಲಿ ಏನೇನು ತಿಂಡಿ ಇದೆ ನೋಡಿ, ಬೆಂಗಳೂರಿನಲ್ಲಿ ಹುಡುಕೊಂಡು ಹೋಗ್ತಿದ್ದಾರೆ, ಹುಡುಕೊಂಡು ಹುಡುಕೊಂಡು ಹೋಗಿ ಇಲ್ಲಿ ಕೆಲವರು ಬೈಕ್ ಮೇಲೆಲ್ಲ ಹೋಗಿ ನಾವು ತಿನ್ಕೊಂಡ್ಬಂದೆ ಈ ತಿನ್ಕೊಂಡ್ಬಂದೆ ಇದೆಲ್ಲ ಆಗ್ತಾ ಇದಾರೆ. ನಾನು ಅಲ್ಲಿ ಕಲಿತೆ, ಅಲ್ಲಿ ಓದ್ದೆ, ಅಲ್ಲಿ ತಿಳ್ಕೊಂಡೆ. ನೀವು ನಾಲೆಡ್ಜ್ ವೈಸ್ ಹಿಂಗೆ ವೀಕ್ ಆಗಿ ಹೋಗಿ ಹೋಗಿ ಹೋಗ್ತಾ ಇದ್ರೆ ನಿಮ್ಗೆ ಇಲ್ಲೆಲ್ಲ ಒಂದು ಸ್ಥಾನ ಸಿಗುತ್ತಾ ಇಲ್ಲ. ಸಿಂಪಲ್. ಸೊ ನೀವು ಇಲ್ಲೆಲ್ಲ ಇರ್ಬೇಕಂತ ಅಂದ್ರೆ ಯು ಡಿಸೈಡ್ ದಟ್. ಬಟ್ ಇಫ್ ಯು ವಾಂಟ್ ಟು ಗ್ರೋ, ಇಫ್ ಯು ವಾಂಟ್ ಟು ಅಚೀವ್ ಇನ್ ಲೈಫ್, ಸ್ಟಾರ್ಟ್ ಕ್ಲೈಂಬಿಂಗ್. ಓಕೆ, ಇದಿಲ್ಲಿದೆ ಮೆಟ್ಲಿ. ಹ್ಯಾವ್ ಯು ಸ್ಟಾರ್ಟೆಡ್ ದಟ್? ಇನ್ನು ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತೀನಿ, ಕರೆಕ್ಟ್ ಆಗಿ ಓದ್ಬೇಕಾದ್ರೆ ನಾವು ಯೋಚನೆ ಮಾಡಿರಲ್ಲ. ಅಂಡ್ ಬಟ್ ಇಟ್ ಈಸ್ ದ ರೈಟ್ ಟೈಮ್. You finally get a degree is like earlier SSLC. Okay, finally a degree is like earlier SSLC. It is not a degree at all according to me. Now ಇಷ್ಟೊಂದು ಜನ ನಾನು ಕೇಳ್ತೀನಿ, ಹೇಳ್ತಾರೆ ಓದಿದೆ, the real education starts only after graduation ಅಂತ. ನಾನು ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಕ್ಲಾಸ್ಗೆ ಟ್ರೈನಿಂಗ್ ಮಾಡಕ್ ಹೋಗ್ತೀನಿ ಬಿಜಾಪುರಲ್ಲಿ. ಆ ಸ್ಟೂಡೆಂಟ್ಸ್ ಈ ಪಾಯಿಂಟ್ ಕೇಳ್ತೀನಿ ಫಸ್ಟ್, ಆಮ್ ಐ ಕರೆಕ್ಟ್? ಎಸ್ ಸರ್. ಇಲ್ಲಿವರೆಗೂ ನಾವು ಅವ್ರಿಗೋಸ್ಕರ ಓದಿದ್ವಿ ಸರ್, ಈಗ ನಮಗೋಸ್ಕರ ಓದಕ್ ಬಂದಿದ್ದೀವಿ ಸರ್. ಅಲ್ಲೆಲ್ಲ ಕೂತ್ಕೊಂಡು ಅಲ್ಲಿ ಯಾವ ಒಂದು ಇನ್ಸ್ಟಿಟ್ಯೂಟ್ ಇವನ್ ಚೇರ್ ಇಲ್ಲ ಮೇಡಮ್, ಅವ್ರದ್ದು ಏನ್ ಅನ್ಸೋದೇ ಇಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂತ್ಕೋತಾರೆ ಕೇಳಿದ್ರೆ ಅವ್ರಿಗೇನ್ ಅನ್ಸಲ್ಲ. ಈಗ their concern is to learn the knowledge, acquire knowledge. ನಾನು ಏನಾದ್ರೂ ಕೆಲಸ ಆಗಿರ್ಬೇಕು ಅಷ್ಟೇ ಅವ್ರ ಗುರಿ. ಸೀರಿಯಸ್ ಆಗಿ ಹೇಳ್ತೀನಿ, ಅಲ್ಲಿ ಈಗ ಆ ಸಂಸ್ಥೆನಲ್ಲಿ 17,000 ಜನ ಗೌರ್ಮೆಂಟ್ ಕೆಲಸ ತಗೊಂಡ, ಬರೀ 3 ತಿಂಗಳ ಕೋರ್ಸ್, 3,000 ಜನದ್ದು ಒಂದು 10 ಬ್ಯಾಚ್. ನನ್ಗೆ ಅವಾಗ ಅನ್ಸಿದ್ದು, ನೀವು ಓದ್ತಾ ಇರೋದು ಎಷ್ಟೋ ಸರಿ ಕೇಳಿದ್ರೆ ಸರ್, ಒಬ್ಬ ಯಾರು 3-4 ತಿಂಗಳಿಂದ ಕೇಳಿದ್ರು ಸರ್, ಈಗ ಓದ್ತಾ ಇರೋದೆಲ್ಲ ವೇಸ್ಟ್ ಸರ್. ಈ ಕ್ವಶನ್ ಕೇಳಿದ್ರು ನನಗೆ, ಅವ್ನು ಕೇಳಿದ್ದಕ್ಕೆ ಎಸ್ ಅಂದ್ಬಿಟ್ಟೆ ಫಸ್ಟ್. ಎಸ್ ಅಂದೆ ಯಾಕೆ ಅಂದ್ರೆ ಏನ್ ಓದ್ತಾ ಇದ್ದೀವಿ ಅಂತ ಗೊತ್ತಿಲ್ಲದೆ ಓದೋದಿದೆಯಲ್ಲ, ಯಾರೋ ಏನಂತ ತಿಳ್ಕೊಂಡು ಓದೋದಿದೆಯಲ್ಲ. So it is the high time for you to decide in which way I want to go, in which direction I have to go. Ega Mysore RKSRTC bus stand hogtivi, yav direction hogbeku anta gotilladhe en martivi aa platform alle alla anta irtivi alva. At least illa illa nuti kade hogbekandre aa nuti kade hogu bus galella aa platform garu hogu nittavi. Aamele illa Gundlupete hogbeku anta design madidre Gundlupete bandre nittavi. ಎಷ್ಟೊಂದು ಜನಕ್ಕೆ ಯಾವ ಡೈರೆಕ್ಷನ್ ಗೊತ್ತಿಲ್ಲ, ಇನ್ನು ಎಷ್ಟೊಂದು ಜನಕ್ಕೆ ಎಲ್ಲೋ ಹೋಗ್ಬೇಕು ಗೊತ್ತಿಲ್ಲದೆ ಎಲ್ಲೆಲ್ಲ ಇಟ್ಕೊಂಡ್ಬಿಡ್ತಾರೆ. ಅವ್ರು ನನಗೆ ಗುಂಡ್ಲುಪೇಟೆ ಹೋಗ್ಬೇಕಾಗಿರುತ್ತೆ, ಇಲ್ಲಿ ಕಡಪಾಳದಲ್ಲ ಗುಂಡ್ಲುಸ್ತಾನೆ ಬಸ್ ಇಟ್ಕೊಂಡ್ಬಿಡ್ತಾರೆ, ಯಾಕೆ ಗೊತ್ತಿಲ್ಲ ಎಲ್ಲೊಂದು ಒಂದೇ ಇಟ್ಕೊಂಡ್ಬಿಡ್ತಾರೆ. ಅಲ್ಲಿ ಬರೀ ಕೇಳ್ಬಿಟ್ಟು ಸಿ ಒಂದು ಪಾತ್ರ ಒಂದು ವಿದ್ಯಾಭ್ಯಾಸ ಇದೆ ಅಂತೆ. ನಾನು ಯಾಕೆ ಹೋಗ್ತಾ ಇದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ, ಗೊತ್ತಾಗುತ್ತೆ ಸುಲಭ ಅಲ್ವಾ? ಇಟ್ಸ್ ವೆರಿ ವೆರಿ ಈಸಿ ಅಲ್ವಾ? ಅಲ್ಲಿ ಯಾರು ಎಲ್ಲ ಯಾವುದೇ ಜರ್ನಿ ಹೋಗೋರು ಅಲ್ಲೆಲ್ಲಿ ಹೋಗ್ಬೇಕಂತ ಡೆಸ್ಟಿನೇಷನ್ ಇಟ್ಕೊಂಡಿರ್ತಾರ ಇಲ್ವಾ? ವಿ ಹ್ಯಾವ್ ಟು ಕೀಪ್ ಎಂಡ್ ಇನ್ ಮೈಂಡ್. ಯಾವುದೇ ನಾವು ಬೇರೆ ಕೆಲಸ ಮಾಡಬೇಕಾದ್ರೂ ನಾವು ಎಂಡ್ ಏನು ಅಂತ ಡಿಸೈಡ್ ಮಾಡ್ಬೇಕು ಅಲ್ವಾ? ಲೈಫ್ ಬಗ್ಗೆ ಒಂದ್ ಎರಡು ಮಾತಾಡ್ತೀನಿ, ಯಾಕಂದ್ರೆ ಆಮೇಲೆಲ್ಲ ಬರೀ ಅಟಾಡಿಸ್ತೀನಿ. ಓಕೆ, ಆಮೇಲೆ ಇಷ್ಟೊಂದೆಲ್ಲ ಮಾತಾಡಲ್ಲ ನಾನು. ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ನೀವು ಎಲ್ಲ ತುಂಬಾ ಒಳ್ಳೆ ಹುಡುಗ್ರಿಂದ, ಡಿಸಿಪ್ಲಿನ್ ಹುಡುಗ್ರಾಗಿರೋದ್ರಿಂದ, ಬೆಂಚ್ ಮೇಲೆ ನಿಲ್ಸದೇ ನಿಲ್ಸಕ್ ಯಾರು ಇಲ್ಲದೆ ಇರೋದ್ರಿಂದ ಇನ್ನೊಂದ್ ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ಬಿಡ್ತೀನಿ. ಸೊ ದಟ್ ಇಟ್ ಮೇ ಬಿ ಆಫ್ ಸಮ್ ಯೂಸ್ ಟು ಯು. ಓಕೆನಾ? ಆಮೇಲೆಲ್ಲ ನಾನು ಆಗೋ ಆಗಬೇಕು ಡ್ಯಾನ್ಸ್ ಮಾಡಿದ್ರೆ ಮಾಡ್ಬೇಕು ಅಂತವ್ ಆಗ್ತೀರಾ ಸರ್? ಇಲ್ಲ ಅಂದ್ರೆ ಆಗಲ್ಲ. ಸರಿನಾ? ಸಕಲ ಇರುತ್ತಲ್ಲ, ನಂಗೆ ಮೈಂಡ್ ರೆಡಿ ಮಾಡ್ತಾ ಇದ್ದೀನಿ. ಅಲ್ಲದ್ರೆ ನಂಗೆ ತಿನ್ಬೇಕು ಅಂದ ತಿಂದೆ ಇದ್ರ, ಇದು ಕುಡಿಬೇಕು ಅಂದಾಗ ನೀವು ಕುಡಿದೇ ಇಲ್ಲ.
ಬಯಕೆ ಆಗ್ತಾ ಇರ್ತಾ ಇಲ್ವಾ? ನಿಮ್ಗೆ ಯಾವ ತರ ಬಯಕೆ ಇದೆ ಅಂತ ನಿಮಗೆ ಗೊತ್ತಾಗುತ್ತಲ್ವಾ? ಎಷ್ಟೊಂದು ಜನ ಬಯಕೆ ಆಯ್ತು ಅಂತ ಗೊತ್ತಿಲ್ಲ, ಬಯಕೆ ಎಲ್ಲಿ ಕುಡಿಯಬೇಕು ಅಂತ ಗೊತ್ತಿಲ್ಲ, ಏನೋ ಶಿಕ್ಷಿಸಿದ್ರೆ ಕುಡಿಯಬೇಕಾಗುತ್ತ ಮಾಡಬಾರ್ದು. ಲೈಫ್ ನಾವು ಒಂದು 50 ನಿಮಿಷದಲ್ಲಿ ಅರ್ಥ ಮಾಡಿಸ್ತೀನಿ, ಬಿಕಾಸ್ ಲಾಸ್ಟ್ ಟೂ ಕಾಲೇಜಸ್ಗೆ ಈ ಇನ್ಸೈಟ್ ಕೊಟ್ಟಿಲ್ಲ ನಾನು. ಲೆಟ್ ಮೀ ಗಿವ್ ಯು ಲೈಫ್ ನ ಅರ್ಥ ಮಾಡಿಸಕ್ ಸುಮಾರು ಜನಕ್ಕೆ ಕಷ್ಟ ಆಗುತ್ತೆ, ಬಟ್ ನನಗೆ ಸುಲಭ ಆಗೋಗಿದೆ. ನಾನು ಟೈಮ್ ಮ್ಯಾನೇಜ್ಮೆಂಟ್ ನ ಅಧ್ಯಯನ ಮಾಡ್ತಾ ಇರೋ ಸಂದರ್ಭದಲ್ಲಿ ಕೆಲವರು ಮನೆಗೆ ಹೋದಾಗ ಹಿರಿಯರ ಫೋಟೋಗಳು ಇರ್ತಾ ಇತ್ತು, ಆ ಫೋಟೋಗಳ ಕೆಳಗಡೆ ಎರಡು ಡೇಟ್ ಇರ್ತಾ ಇತ್ತು. ಏನ್ ಡೇಟ್ ಇರುತ್ತೆ? ಆವಾಗ ನನಗೆ ಕನ್ಫರ್ಮ್ ಆಗೋದು ನನ್ನ ಲೈಫ್ ಅಂದ್ರೆ ಇವೆರಡು ಡೇಟ್ ಕರೆಕ್ಟ್ ಅಂದ್ರೆ ಕರೆಕ್ಟ್ ಅಂದಪ್ಪ ಯಾರು ಹೋಗೋದಕ್ಕಾಗಲ್ಲ. ಓಕೆ ಫೈನ್, ಇದು ನಿಮ್ಮ ಡೇಟ್ ಆಫ್ ಬರ್ತ್, ನೀವಿರೋದಿಲ್ಲ ಬೇಜಾರಾಗ್ತಿ ಇಂಥದ್ದು ದಿನ ಬರುತ್ತೆ. ಓಕೆ ಈ ಕೆಳಗೆ ಓಕೆ ಅವ್ರ ಜೊತೆ ಸೇರ್ತಿರ್ಬೇಕಾಗತ್ತೆ, ಇದು ನೀವು ಅದರಲ್ಲಿ ಎಷ್ಟು ಮಗನಿಂದ ಸಾಯ್ಬೇಕು ಸಾಯ್ತಾ ಇದ್ದೀರಲ್ಲ ವೆರಿ ಗುಡ್. ಹೆಂಗಿರ್ಬೇಕು ಮೇಡಮ್ ನೋಡಿ ನೋಡಿ, ಆ ನಗ್ನಂತ ಇಲ್ಲಿ ಸಾಯ್ಬೇಕಂದ್ರೆ ದಿಸ್ ಇಸ್ ಅವರ್ ಎಂಡ್ ಅಲ್ಲಿದ್ರೆ ದಿಸ್ ಇಸ್ ಅವರ್ ಎಂಡ್ ವಿ ನೋ ಯು ಬ್ಯಾಕ್ ಎಸ್ ಲೆಟ್ ಮಿ ಕಮ್ ಬ್ಯಾಕ್. ಇವತ್ತು ಎಷ್ಟು ಡೇಟು? 5 March 2020. ಸೊ ನಾನೇನ್ ಮಾಡ್ತೀನಿ, ನಿಮ್ಗೆಲ್ಲ ಜಾಸ್ತಿ ಆಯಸ್ ಇದೆ ಅನ್ಕೊಂಡು ಸ್ವಲ್ಪ ಹತ್ರ ಇಲ್ಲಿ ಗುಣತಿನ ಎಂಬಿರ್ತೀನಿ ಅಂದ್ರೆ ಮಿಸ್ಟೇಕ್ ಅಲ್ಲಿದ್ದೀರಾ ಇದು ಫೋನ್ ಕಳೆಯಿರಿ ಅಂತ ವಿಷಯ ಅಲ್ಲ. ಆದ್ರೂ ಏನ್ ಮಾಡೋದು, ಕೆಲವು ಸಾರಿ ನಮ್ ಕೈಲಿರಲ್ಲ, ಯಾರೋ ಇದೋ ಕೆಲವರು ಇದಕ್ಕಿದಂಗೆ ಇಲ್ಲ 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 ಅಲ್ವಾ. ಆದ್ರೆ ಇನ್ನು ಕೆಲವರು ವೆರಿ ಸ್ಪಿರಿಟೆಡ್, ಮೇಡಮ್ ತರ ಸ್ಮೈಲ್ ಚೆನ್ನಾಗಿ ಮಾಡಿದ್ರೆ ಈ ಡೇಟ್ ಒಂದು 2 ವರ್ಷ ಮುಂದಕ್ಕೆ ಹೋಗುತ್ತೆ. ಬೇರೆಯವರ ಕಾಲಿಗೆ ಇದೆ, ಬೇರೆಯವರ ಕಾಲಿಗೆ ಬೇರೆಯವರಿಗೆ ಕೆಟ್ಟದ್ದು ಬಯಸಿದ್ರೆ ಈ ನಮ್ ಸೀರಿಯಲ್ಗಳಲ್ಲಿ ವಿಲನ್ ತೋರಿಸ್ತಾ ಇರಲ್ಲ, ಆ ವಿಲನ್ ತರ ನಾವು ಇರದೇ ಇದ್ರೆ ಯಾಕೆ ಚೆನ್ನಾಗಿ ಡಿಫೆಕ್ಟ್ ಮಾಡ್ತಾವೆ ಅಲ್ವಾ. ಏನೇ ವಿಲನಿಸ್ತಿಕ್ಕೆ ಮಾಡಬಹುದು, ಎಲ್ಲೆಲ್ಲ ಏನೇನ್ ವಿಷಯ ಹಾಕ್ಬೋದು, ಯಾರ್ಯಾರ ಮನಸ್ಸಿನ ಉಳಿಯಾಗಿ ಉಳಿಸಬಹುದು, ಎಲ್ಲ ಚೆನ್ನಾಗಿ ತೋರಿಸ್ತಾವೆ ಅಲ್ವಾ. ನೀವು ಓಕೆ, ನೀವು ಎಲ್ಲಿ ಸೊ ನಿಮ್ಗೊಂದು ಕ್ಲಿಯರ್ ಆಗಿ ಗೊತ್ತಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ತರದ ನೇಚರ್ ಇರೋರೆಲ್ಲ ಈ ಡೇಟ್ ಇಲ್ಲಿದ್ರೆ ಒಂದ್ 5 ವರ್ಷ ಈ ಕಡೆನೆ ಬರ್ದಿಟ್ಕೊಳ್ಳಿ, ಈ ಕಡೆನೆ ಅಥವಾ ಬದುಕಿರ್ಬೋದು, ಇಲ್ಲಿಂದ ಮಾಂಸದ ಮುದ್ದೆಯಾಗಿ ಬದುಕಿರ್ತ. ಇದು ನನ್ನ ಲೈಫ್ ಅಬ್ಸರ್ವೇಷನ್. ಏನಾದ್ರು ನೀವು ಕೆಟ್ಟದ್ದು ಬೇರೆ ತರ ಏನಾದ್ರು ಬೇರೆ ಬೇರಿಸ್ಲಿಕ್ಕೆ ಅಪ್ರೋಚ್ ಇದ್ರೆ ಅಲ್ಲಿ ನೀವು ಸಾಯ್ಬೋದು, ಡೇಟ್ ಅದೇ ಇರ್ಬೋದು, ಯಾಕೆ ಅದು ಎಮ್ಮೊಂದು ಡೇಟ್ ಇರುತ್ತೆ. ಆದ್ರೆ ಇಲ್ಲೇ ಬರ್ಬೇಕು ಮಾಂಸದ ಮುದ್ದೆ ಯಾರೋ ಒಬ್ರು ತಂದು ತಗ ತಿನ್ನ ಸಾಯಿಲ್ಲ ಅಂತ ಅನ್ಕೊಂಡು. ಮೈಸೂರಿನಲ್ಲಿ ಒಬ್ಬ ವ್ಯಕ್ತಿ ಆಧ್ಯಾತ್ಮದ ವ್ಯಕ್ತಿಯನ್ನ ಒಂದು ತಿಂಗಳಿಂದ ಬಂದಾಗ ಭೇಟಿಯಾಗಿತ್ತು. ಅವ್ರು ಹೇಳಿದ್ದು ಘಟನೆ ಹೇಳಿಬಿಟ್ಟು ನಿಮಗೆ, ಬಿಕಾಸ್ ಇಟ್ ಈಸ್ ರೆಲೆವೆಂಟ್ ಹಿಯರ್ ಇನ್ ದಿಸ್ ಟೈಮ್. ಇಲ್ಲೇ ಅವ್ರ ವೈಫ್ ಗೈನಕಾಲಜಿಸ್ಟ್, ಒಂದು ಹಾಸ್ಪಿಟಲ್ ಏನೋ ಇದೆ ನರ್ಸಿಂಗ್ ಹೋಮು, ಗಂಡ ಆಧ್ಯಾತ್ಮದ ವ್ಯಕ್ತಿ, ಅವ್ರು ನನ್ನ ಜೊತೆ ಈ ಘಟನೆ ಶೇರ್ ಮಾಡ್ಕೊಂಡು ಆ ಹಾಸ್ಪಿಟಲ್ ಹತ್ರ ನಾವು ಹೋಗಿದ್ದೆ. ನಾನು ಸುಮಾರು ಗೈನಕಾಲಜಿಸ್ಟ್ ಅಂದ್ರೆ ಮಕ್ಕಳನ್ನ ಹೆಚ್ಚಾಗ ಮಕ್ಕಳನ್ನ ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ. ಒಬ್ಬ ವ್ಯಕ್ತಿ ಬಂದು ಡಾಕ್ಟರ್ಗೆ ಅಲರ್ಟ್ ಮಾಡ್ತಾ ಇರ್ತಾರೆ, ನೀವು ಸ್ಕ್ಯಾನಿಂಗ್ ಆಗಲಿ ಇನ್ನೊಂದಾಗ ತೋರಿಸಿಲ್ಲ, ನನ್ನ ಮಗುಗೆ ಕೈ ಇಲ್ಲ, ಜಗಳ ಮಾಡ್ತಾ ಇದ್ದೀನಿ.
ಐದತ್ತು ನಿಮಿಷ ಆಯ್ತು. ಇವರು ಹೆಂಡತಿ ಮೇಲೆ ಕೂಗಾಡ್ತಾ ಇದಾರೆ, ನೋಡ್ತಾ ಇದಾರೆ ಗಂಡ ಕೂತ್ಕೊಂಡು ಮೂಲೆನಲ್ಲಿ. ಆ ವ್ಯಕ್ತಿಯ ಅಮ್ಮ ಬಂದಂತೆ, ನಿಧಾನ ಬಂದು ಮಗನಿಗೆ ರಪ ರಪ ಬಾಸಿದ್ರಂತೆ. ಕೂತ್ಕೊಂಡು ಬ್ಯಾಚ್ ಮಾಡ್ತಾ ಇದಾರೆ. ಇವರು ಅವ್ರು ಹೇಳಿದ ಘಟನೆ ನಾನು ಯಾರತ್ರ ಟ್ರೈನಿಂಗ್ ಶೇರ್ ಮಾಡಿಲ್ಲ, ಇವತ್ತು ನಿಮ್ಮ ಹತ್ರನೇ ಫಸ್ಟ್ ಶೇರ್ ಮಾಡ್ತಾ ಇದ್ರಿ. ಅಮ್ಮ ಅಂದ್ರಂತೆ, ಏಯ್ ನೀನ್ ಇನ್ನೆಂತದ ಉದ್ಬೇಕು, ನೀನ್ ಎಷ್ಟು ಜನ ಕೈಯೋ ತಂದಿದೀಯಾ ನನ್ನ ಮಗನೇ ಅಂತ ಅಮ್ಮ ಅಂದ. ಅಂದ್ರೆ ಇವ ಸೆರೋಡಿ ಎಷ್ಟೊಂದ್ ಜನ ಕೈಗಳು ಕತ್ತರಿಸಿದಾನೆ, ಸ್ಕ್ಯಾನಿಂಗ್ ಅಲ್ಲೂ ರಿಪೋರ್ಟ್ ಅಲ್ಲಿ ಗೊತ್ತಾಗಿಲ್ಲ. ಆದ್ರೆ ಅವನಿಗೆ ಹುಟ್ಟಿದ ಮಗುವಿಗೆ ಒಂದು ಕೈ ಇಲ್ಲದೆ ಆ ಮಗು ಹುಟ್ಟಿದೆ. ಐ ವಾಸ್ ಶಾಕ್ಡ್ ಟು ನೋ ದಿಸ್. ಇದೇ ಮೈಸೂರು ಇದೇ ಒಂದು ಹಾಸ್ಪಿಟಲ್ ಅಲ್ಲಿ ಒಂದ್ ತಿಂಗಳಿಂದ ಆ ವ್ಯಕ್ತಿ ಈ ಘಟನೆಯನ್ನ ನನಗೆ ಹೇಳಿದ್ರು. ಅದಕ್ಕೆ ಸುಮಾರು ಜನ ನಾವು ಮಾಡುವ ಕೆಲಸದಲ್ಲಿ ನಾವು ಆಡುವ ವಿಚಾರದಲ್ಲಿ ಮಾತಿನಲ್ಲಿ ನಡೆಯಲ್ಲಿ ನುಡಿಯಲ್ಲಿ ಒಂದ್ ಸ್ವಲ್ಪ ಶಿಸ್ತು ಬರಲಿಲ್ಲ ಅಂದ್ರೆ